ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಳಗಾವಿ ಸಿಎಲ್ಇ ಸಂಸ್ಥೆಯ ಶ್ರೀ ಬಿಸಿ ಗಂಗಾಲ ಶಿಕ್ಷಣ ಮಹಾವಿದ್ಯಾಲಯ ಚಿಕ್ಕೋಡಿ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಓದು ಕಾರ್ಯಕ್ರಮ ಉದ್ಘಾಟನಾ ಸಮಾರಂಭ ಜರುಗಿತು. ಚಿಕ್ಕೋಡಿ ಪಟ್ಟಣದ ಬಿಸಿ ಗಂಗಾಲ ಶಿಕ್ಷಣ ಮಹಾವಿದ್ಯಾಲಯ ಸಭಾಭವನದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ಹಮ್ಮಿಕೊಂಡ ಭಾರತರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಓದು ಕಾರ್ಯಕ್ರಮವನ್ನು ವಿದ್ಯಾವತಿ ಭಜಂತ್ರಿ ಹಾಗೂ ಪ್ರಾಚಾರ್ಯ ಸುರೇಶ್ ಉಕ್ಲಿ ಉದ್ಘಾಟಿಸಿದರು. ವಿಶ್ವಕಂಡ ಅಪ್ರತಿಮ ಮಹಾಮಾನವತಾವಾದಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶೋಷಿತರ ಧನಿಯಾಗಿ ನಿಂತವರು. ಮುಳ್ಳಿನ ಹಾಸಿಗೆಯಲ್ಲಿ ನಡೆದು ತಮ್ಮ ಜೀವನ ಸವಿಸಿದ್ದಾರೆ ಎಂದು ಸದಲ್ಗಾ ಸಿಕೆ ಪದವಿ ಮಹಾವಿದ್ಯಾಲಯ ಉಪನ್ಯಾಸಕ ಎಂಎಸ್ ನಡುಗೇರಿ ಹೇಳಿದರು. ಗುರುವಾರ ಪಟ್ಟಣದ ಬಿಸಿ ಗಂಗಾಲ ಶಿಕ್ಷಣ ಮಹಾವಿದ್ಯಾಲಯ ಸಭಾಭವನದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ಆಯೋಜಿಸಿದ್ದ ಭಾರತರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಓದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ, ಸರ್ವರಿಗೂ ಸಮಾನ ಹಕ್ಕು ನೀಡುವ ನಿಟ್ಟಿನಲ್ಲಿ ಸಂವಿಧಾನ ಬರೆದು ವಿಶ್ವವನ್ನೇ ಗೆದ್ದವರು. ಅವರ ಓದು ನಾಡಿಗೆ ಮಾದರಿಯಾಗಿದೆ ಎಂದರು. ಆ ನಿಧನ ಹೊಂದಿದಂತ ದಿನದಂದು ಸುಮಾರು ಜಗತ್ತಿನ 148 ರಾಷ್ಟ್ರಗಳು ಆ ದೇಶದ ಧ್ವಜವನ್ನ ಕೆಳಗಿಳಿಸ್ತಾರೆ ಮತ್ತು ಈ ದಿನ ದುಃಖದ ದಿನ ಅಂತ ಹೇಳ್ತಾರೆ. ಜಗತ್ತಿನ ರಾಷ್ಟ್ರಗಳು ಎಲ್ಲಾ ರಾಷ್ಟ್ರಗಳು ಧ್ವಜವನ್ನ ಕೆಳಗಿಳಿಸಿ ಈ ದಿನ ಜಗತ್ತಿನಲ್ಲಿನೇ ದುಃಖದ ದಿನ ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ ಅವರು ಪಡೆದುಕೊಂಡಿರ್ತಕ್ಕಂತಹ ಜ್ಞಾನ, ಈ ಜ್ಞಾನದ ಮೂಲಕನೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಡೀ ಜಗತ್ತಿಗೆ ಮಾದರಿಯಾಗಿದ್ದಾರೆ. ನನ್ನ ಭಾಷಣವನ್ನು ಆರಂಭಿಸುವುದಕ್ಕಿಂತ ಮುಂಚಿತವಾಗಿ ನಾನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೀವನದ ಒಂದು ಘಟನೆಯನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕೆ ಬಹಳ ಇಷ್ಟಪಡ್ತೇನೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಚಿಕ್ಕೋಡಿಗೆ ಬಹಳ ನೆಂಟಿದೆ ಅವರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1950 ಹೊತ್ತಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಚಿಕ್ಕೋಡಿಯಲ್ಲಿ ಒಂದು ಇಲ್ಲದೆ ಗಕ್ಸಾಗಿರ್ತಕ್ಕಂಥ ಕೋರ್ಟ್ನಲ್ಲಿ ಒಂದು ವಾದವನ್ನು ಮಂಡಿಸಿದ್ರು. ಆ ವಾದ ಮಂಡಿಸಿ ಅದರಲ್ಲಿ ಗೆದ್ದು ಇಡೀ ಭಾರತ ದೇಶಕ್ಕೇನೆ ಡಾಕ್ಟರ್ ಅಂಬೇಡ್ಕರ್ ಈ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅನ್ನೋದನ್ನ ಅವ್ರು ತೋರಿಸಿಕೊಟ್ಟಿರ್ತಕ್ಕಂಥವ್ರು. ಏನಪ್ಪ ಘಟನೆ ನಡೆದಿತ್ತು ಅಂತಂದ್ರೆ, ಇಲ್ಲೇ ಪಕ್ಕದಲ್ಲಿ ಇರತಕ್ಕಂತಹ ಮಹಾರಾಷ್ಟ್ರದ ಅವರ್ವಾಡ್ ಅಂತೇಳಿ ಒಂದು ಊರಿದೆ. ಆ ಅವರ್ವಾಡ್ ಊರಿನಲ್ಲಿ ಒಂದು ಹಿಂದೂ ಮುಸ್ಲಿಂ ಅನ್ನುವಂಥ ಎರಡು ಕಮ್ಯುನಿಟಿಗಳಿಗೆ ಒಂದು ಕೋಮ್ ಗಲ್ಲಿ ನಡೀತಾ ಇತ್ತು. ಆ ಕೋಮ್ ಗಲ್ಲಿ ನಡೆದಿರತಕ್ಕಂಥ ಸಂದರ್ಭದಲ್ಲಿ ಹಿಂದೂಗಳ ಪರವಾಗಿ ಕೇಸನ್ನ ನಾನು ಮಾಡ್ತೇನೆ, ಆರ್ಗ್ಯುಮೆಂಟ್ ಮಾಡ್ತೇನೆ ಅಂತೇಳಿ ಸಾಕಷ್ಟು ಜನ ಸಿದ್ಧರಿದ್ರು. ಆದರೆ ಮುಸಲ್ಮಾನ್ ಏನೋ ಒಂದು ಕುಟುಂಬ ಇತ್ತು, ಆ ಕುಟುಂಬದ ಪರವಾಗಿ ಅವರ ಕೇಸನ್ನು ಆರ್ಗ್ಯುಮೆಂಟ್ ಮಾಡಲಿಕ್ಕೆ ಕೋರ್ಟ್ನಲ್ಲಿ ಯಾರೂ ಕೂಡ ಸಿದ್ಧರಿರಲಿಲ್ಲ. ಆ ಸಂದರ್ಭದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರು ಒಂದ್ಸಲ ಬೆಳಗಾವಿಗೆ ಹೋಗ್ತಿರ್ಬೇಕಾದ್ರೆ ಗೊತ್ತಾಯ್ತು, ಆ ಸಮಾಜದವರಿಗೆ ಗೊತ್ತಾಯ್ತು, ಅಂಬೇಡ್ಕರ್ ಅನ್ನುವಂಥ ಒಬ್ಬ ಜ್ಞಾನಿ ಅಥವಾ ಒಬ್ಬ ಕಾನೂನು ಪಂಡಿತರಿದ್ದಾರೆ, ಅವರನ್ನು ನಾವು ಭೇಟಿಯಾಗೋಣ, ಅವರನ್ನು ಭೇಟಿಯಾಗುವುದರ ಮೂಲಕ ನಮ್ಮ ವಾದವನ್ನು ತಾವು ಮಂಡಿಸಿದೆ ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊಂಡು ಅಂತಂದಾಗ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ವಿಷಯ ತಿಳಿದ ಮೇಲೆ ಅವ್ರು ಸ್ಪಷ್ಟವಾಗಿ ಅದಕ್ಕೆ ಒಪ್ಕೊಳ್ತಾರೆ. ಒಪ್ಕೊಂಡ ನಂತರದಲ್ಲಿ ವಾದ ಕೂಡ ನಡೆಯುತ್ತೆ. ವಾದ ನಡೆದ ಕೇವಲ 4 ಆರ್ಗ್ಯುಮೆಂಟ್ಗಳಲ್ಲಿ ಆ ಕೇಸನ್ನು ಡಾಕ್ಟರ್ ಅಂಬೇಡ್ಕರ್ ಅವರು ಮುಸಲ್ಮಾನ್ ಕುಟುಂಬದ ಪರವಾಗಿ ಗೆದ್ದುಕೊಡ್ತಾರೆ. ಹೀಗಾಗಿ ಆ ಮುಸಲ್ಮಾನ್ ಕುಟುಂಬ ಇವತ್ತು ಆ ಕುಟುಂಬದ ಒಬ್ಬ ಸದಸ್ಯ ಜಿಗನ್ ಬಿ ಪಟೇಲ್, ಇಲ್ಲೇ ಕರೋಶಿ ಸಮೀಪದ ಕರೋಶಿ ಗ್ರಾಮದಲ್ಲಿ ಜಿಗನ್ ಬಿ ಪಟೇಲ್ ಅಂತ ಕೆಲವು ತಿಂಗಳ ಹಿಂದಿನ ಅವ್ರು ತಿಳ್ಕೊಂಡಿದ್ದಾರೆ. ಆ ಜಿಗನ್ ಬಿ ಪಟೇಲ್ ಅನ್ನುವಂಥ ಅಜ್ಜಿ ಡಾಕ್ಟರ್ ಅಂಬೇಡ್ಕರ್ ಅವರ ಇತಿಹಾಸವನ್ನೇ ಸ್ಪಷ್ಟವಾಗಿ ಹೇಳಿಕೊಟ್ಟಿರ್ತಾರೆ. ಸೊ ಹೀಗಾಗಿ ಇದೊಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನದಲ್ಲಿ ನಡೆದಿರತಕ್ಕಂಥ ಸಣ್ಣ ಘಟನೆ. ಅವರು ತಮ್ಮ ಗ್ರಂಥ ಅಂದರೆ ಅವರೊಂದು ಗ್ರಂಥವನ್ನು ಬರೆದಿದ್ದಾರೆ, ಆ ಗ್ರಂಥದಲ್ಲಿ ಇದನ್ನು ಬಹಳ ಸ್ಪಷ್ಟವಾಗಿ ಮೆನ್ಷನ್ ಮಾಡಿದ್ದಾರೆ. ಅವರಿಗೆ ಚಿಕ್ಕೋಡಿ ತಾಲೂಕು ಮತ್ತು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬಹಳಷ್ಟು ನಂತಿದೆ. ಸೊ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೈಯಲ್ಲಿ ಖಡ್ಗವನ್ನು ಹಿಡಿಯಲಿಲ್ಲ, ಒಂದು ತೊಟ್ಟು ರಕ್ತದ ಹನಿಯನ್ನು ಕೂಡ ಚೆಲ್ಲಲಿಲ್ಲ. ಆದರೆ ಈ ದೇಶದಲ್ಲಿ ಇಂಥ ಒಂದು ಕ್ರಾಂತಿಯನ್ನು ಮಾಡಿದ್ರಲ್ಲ, ಹೇಳ್ತಾರೆ ಕನ್ನಡದಲ್ಲಿ ಒಂದು ಮಾತಿದೆ, ಖಡ್ಗಕ್ಕಿಂತ ಲೇಖನಿ ಹರಿತವಾದದ್ದು. ಹೇಗೆ ಲೇಖನಿ ಹರಿತವಾದದ್ದು ಅಂತ ಹೇಳಿದ್ರು ಅಂತಂದ್ರೆ, ಅವರ ಹೋರಾಟ ಬೆನ್ನಿನ ಮೂಲಕನೇ ಇತ್ತು ಹೊರತು ಖಡ್ಗದ ಮೂಲಕ ಇಲ್ಲಿ ಯಾರಿಗೂ ಅನ್ಯಾಯವನ್ನು ಮಾಡಲಿಲ್ಲ. ಅಧ್ಯಕ್ಷತೆ ವಹಿಸಿದ್ದ ಕಾಲೇಜಿನ ಪ್ರಾಚಾರ್ಯ ಸುರೇಶ್ ಉಕ್ಲಿ ಮಾತನಾಡಿ, ಬೆಳೆಯುವ ವಯಸ್ಸಿನಲ್ಲಿ ಓದುವುದನ್ನು ರೂಢಿಸಿಕೊಳ್ಳಬೇಕು. ಓದು ಬರಹದಿಂದ ಜ್ಞಾನ ವೃದ್ಧಿಯಾಗಿ ನಮ್ಮನ್ನು ವಿಶ್ವದೆತ್ತರಕ್ಕೆ ಬೆಳೆಸುತ್ತದೆ. ಡಾಕ್ಟರ್ ಅಂಬೇಡ್ಕರ್ ಅವರು ಓದುವುದರ ಜೊತೆಗೆ ಇನ್ನೊಬ್ಬರಿಗೆ ಶಿಕ್ಷಣದ ಮಹತ್ವವನ್ನು ಸಾರಿ ಹೇಳಿದವರು. ಸಮುದಾಯ, ಧರ್ಮ, ಜಾತಿ, ಮತ ಪಂಥ ಬಿಟ್ಟು ಮನುಷ್ಯ ಬಾಳಿದರೆ ಅವನನ್ನು ದೇಶ ಗುರುತಿಸುತ್ತದೆ ಎಂದು ಬಣ್ಣಿಸಿದರು. ಈ ಫಿಲಾಸಫಿ ಬೇಸ್ ಅಲ್ಲೇ ಹೇಳ್ತಾ ಇರ್ತೀನಿ. ಯಾಕೆ ಅಂದ್ರೆ ಇದು ನಮ್ ಲೈಫ್ ಅಲ್ಲಿ ಉಳಿತದೆ. ಅದಕ್ಕೆ ನನ್ ಬಹಳ ಜನ ಬೈತಾರೆ, ನನ್ ಬೈಯೋದ್ ಜಾಸ್ತಿ ಜನ ಇದ್ದಾರೆ. ಯಾಕೆ ಬೈತಾರೆ ಅಂದ್ರೆ ನಿಮ್ಮ ಮನುಷ್ಯ ಸರಿ ಇಲ್ಲ ಅಂತ. ಹೌದು, ಅವ್ರು ಬೈಬೇಕು, ಬೈಲಿ, ತೊಂದರೆ ಇಲ್ಲ. ನಾಳೆ ಒಂದಿನ ಅವ್ರು ಉಪಯೋಗಕ್ಕೆ ಬಂದ್ರೆ ನಮ್ ಜನ್ಮ ಸಾರ್ಥಕ. ನಾಳೆ ಒಂದಿನ ಓದೋದನ್ನ ಸ್ಪಷ್ಟವಾಗಿ ಜ್ಞಾನ ನಾವು ಲಭಿಸ್ಕೋಬೇಕು ಅಂದ್ರೆ ಓದ್ಬೇಕು. ಓದ್ರಿ, ಅಂಬೇಡ್ಕರ್ ಕುರಿತಾಗಿ ಓದ್ರಿ, ಸಾಕಷ್ಟು ಜ್ಞಾನ ರತ್ನ ಅಂಥ ವಿಷಯದ ಕುರಿತಾಗಿ ಓದ್ರಿ,
ವಿಶ್ವಗುರು ಬಸವಣ್ಣ ಇಡೀ ಜಗತ್ತಿಗೆ ಮೊದಲ ಸಂವಿಧಾನ ಕೊಟ್ಟಂತಹ ವ್ಯಕ್ತಿ. ಸಂವಿಧಾನದಲ್ಲಿ ಅಂಬೇಡ್ಕರ್ ಏನ್ ಹೇಳಿದ್ರು ಅಂದ್ರೆ 12ನೇ ಶತಮಾನದಲ್ಲಿ ಬಸವಣ್ಣ ಹೇಳ್ದ, ಇವನಾರವ 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 ನಿನ್ನದಿರಯ್ಯ ಹೇಳಿಲ್ವಾ? ಓದ್ರಿ ಓದ್ರಿ, ಓದ್ಲಾರ್ದ ಹೆಂಗ್ ಗೊತ್ತಾಗೋದು? ಅವರನ್ನ ನಾವು ಗೌರವಿಸ್ತೀವಿ. ಯಾಕೆ ಗೌರವಿಸ್ತೀವಿ? ಅಂಬೇಡ್ಕರ್ ನಿಷ್ಠ ಯಾಕೆ ನಾವು ಗೌರವಿಸ್ತೀವಿ? ಯಾಕೆ ಗೌರವಿಸ್ತೀವಿ? ಬಸವಣ್ಣನನ್ನ ಯಾಕೆ ಗೌರವಿಸ್ತೀವಿ? ಬುದ್ಧನನ್ನ ಯಾಕೆ ಗೌರವಿಸ್ತೀವಿ? ಅವರಲ್ಲಿರೋ ಜ್ಞಾನ, ಅವರು ಪಡೆದುಕೊಂಡಂತಹ ಜ್ಞಾನ ಇದು ಓದಿನಿಂದ ಬರ್ತದ. ಓದಿನಿಂದವೇ ಎಲ್ಲವೂ ಸಾಧ್ಯ. ನಮ್ಮ ಸಂಸ್ಥೆ ಪ್ರಾರಂಭ ಮಾಡಬೇಕಾದ್ರೆ ಅವರು ಓದೇ ಪ್ರಾರಂಭ ಮಾಡಿದ್ದಾರೆ. ಅಂದ್ರೆ ಇವತ್ತಿಷ್ಟು ಜನ ಉಪನ್ಯಾಸಕರು, ಶಿಕ್ಷಕರು, ವಿದ್ಯಾರ್ಥಿಗಳು ಬದುಕ್ತಾ ಇದ್ದಾರೆ, ಬದುಕನ್ನ ಕಟ್ಕೊಳ್ತಾ ಇದ್ದಾರೆ. ಇಂತಹ ವಿಶಾಲವಾದಂತಹ ಮನೋಭಾವಗಳನ್ನ ಬೆಳೆಸ್ಕೊಳ್ಳುವಂಥದ್ದನ್ನ ನಾವು ರೂಢಿಸ್ಕೊಳ್ಬೇಕಾಗಿರೋದು. ಇವತ್ತಿನ ದಿನಮಾನಗಳಲ್ಲಿ ನಾವು ಬೆಳೆಸ್ಕೊಳ್ಬೇಕು ಏನು ಅಂದ್ರೆ, ಬರೀ ಹೆಂಗಾಗಿದೆ ಅಂದ್ರೆ ನಮ್ಮ ಮನೋಧರ್ಮಗಳೆಲ್ಲ ನಾವು ಸೀಮಿತ ಆಗಿಬಿಟ್ಟಿದ್ದೀವಿ. ಪ್ರತಿಯೊಬ್ಬರು ಗಮನದಲ್ಲಿ ಇಟ್ಕೋಬೇಕು ಇದನ್ನ. ಗೋಡೆ ಕಟ್ಕೊಂಡಿದ್ದೀವಿ, ಗೋಡೆ ದಾಟಿ ಹೊರಗೆ ಬರಬೇಕು. ನಾನು ಯಾಕೆ ಅಂಬೇಡ್ಕರ್ ಅಂತಹ ಸಮಾನ ವ್ಯಕ್ತಿತ್ವವನ್ನ ರೂಢಿಸ್ಕೊಳ್ಬಾರ್ದು? ನಾನೇಕೆ ಗಿರೀಶ್ ಕಾರ್ನಾಡ್ಕ್ಕಿಂತಲೂ ಉತ್ತಮವಾದಂತಹ ವ್ಯಕ್ತಿತ್ವವನ್ನು ಯಾಕೆ ರೂಢಿಸ್ಕೊಳ್ಬಾರ್ದು? ಕುವೆಂಪುನ ಎತ್ತರಕ್ಕೆ ಯಾಕೆ ಬೆಳಿಬಾರ್ದು ಅಂತ ಒಂದ್ಸಲ ನಾವು ಪ್ರಶ್ನೆ ಮಾಡ್ಕೋಬೇಕು. ನಾವ್ಯಾರು ಪ್ರಶ್ನೆ ಮಾಡ್ಕೊಳ್ಳೋದಿಲ್ಲ. ಏನ್ ನಾವು ಮಾಡ್ಕೊಳ್ಳೋದಂದ್ರೆ ಪಿರಿಯಡ್ ಜಲ್ದಿ ಬಿಟ್ಟರೆ ಸಾಕಾಗಿದೆ, ಲೇಟ್ ಆಗಿ ತಗೊಂಡ್ರೆ ಚಲೋ ಅದ, ವರ್ಕ್ ಜಾಸ್ತಿ ಕೊಡ್ಲಿಲ್ಲ ಅಂದ್ರೆ ಬಹಳ ಉಪಕಾರ ಆಗ್ತದ, ಜಾಸ್ತಿ ಕೊಟ್ರ ನಮ್ಮನ್ನ ಹೊಯ್ತಾರ, ಕಡಿಮೆ ಕೊಟ್ರ ಹೊಗಳ್ತಾರ. ನಮ್ಗೆ ಇವ್ರು ಯಾವ್ದು ಬೇಕಾಗಿಲ್ಲ. ನನ್ನ ಬೇಸಿಕ್ಲಿ ನನಗೆ ಇದ್ಯಾವುದು ಬೇಕಾಗಿಲ್ಲ. ನಮಗೆ ಬೇಕಾಗಿರೋದ್ರೆ ಶ್ರಮ ಪಟ್ಟು ದುಡಿಯೋರು ಬೇಕು. ಶ್ರಮ ಏವ ಜಯತೆ, ಶ್ರಮ ಏವ ಜಯತೆ, ಇದು ಬೇಕು. ಅಂದಾಗ ಮಾತ್ರ ಸಮುದಾಯ ಬೆಳಿಲಿಕ್ಕೆ ಸಾಧ್ಯತೆ ಆಗ್ತದೆ. ಸಮುದಾಯ ಯಾವಾಗ ಬೆಳೀತದಂದ್ರೆ, ಇವ್ರು ಹೇಳಿದ್ರಲ್ಲ ಬಸವಣ್ಣವರು, ಕಾಯಕವೇ ಕಾಯಕದಲ್ಲಿ ನಿರತನಾದರೆ ಲಿಂಗ ಪೂಜೆಯಾದರೂ ಮರೆಯಬೇಕು, ಜಂಗಮ ಮುಂದಿದ್ದರೂ ಹಂಗು ಹರಿಯಬೇಕು. ಕಾಯಕದಲ್ಲಿ ನಿರತನಾದರೆ ಜಂಗಮ ಮುಂದಿದ್ದರೂ ಹಂಗು ಹರಿಯಬೇಕು, ಲಿಂಗ ಪೂಜೆಯಾದರೂ ಮರೆಯಬೇಕು. ಕಾಯಕವಾಯಿತು ಅಮರೇಶ್ವರ ಲಿಂಗ ದೊಡ್ಡುವಂತೆ, ಕಾಯಕ ಕೈಲಾಸ ಎಲ್ಲಿ ಐತಿ, ಕಾಯಕ ಮಾಡೋದ್ರಲ್ಲಿ ಐತಿ ಅನ್ನೋದನ್ನ ಅವ್ರು ಹೇಳಿದ್ರು. ಅವರು ಕೂಡ ವಿಭಿನ್ನವಾಗಿ ಹೇಳ್ತಾ ಬಂದ್ರು. ದುಡಿಲಿಕ್ಕೆ ಹಚ್ಚಿರೋ ದುಡಿಬೇಕು, ದುಡಿದಾಗ ಮಾತ್ರ ನಮಗೆ ವೈಯಕ್ತಿಕ ಬದುಕಿಗೆ ಸ್ವರ್ಗ ಸುಖ. ದುಡಿದೇ ಇದ್ರೆ ಯಾವ ಸಂಘ ಸಂಸ್ಥೆಯಾಗಲಿ ವ್ಯಕ್ತಿಯಾಗಲಿ ದುಡಿಲಿಲ್ಲ ಅಂದ್ರೆ ನಮಗೆ ಪ್ರಯೋಜನ ಇಲ್ಲ ವೈಯಕ್ತಿಕ ಬದುಕಿಗೆ. ಇದು ಗಮನದಲ್ಲಿಟ್ಕೊಳ್ಳಿ. ವೈಯಕ್ತಿಕ ಬದುಕು ಉದ್ಧಾರ ಆಗೋದು. ವಿದ್ಯಾವತಿ ಮೇಡಮ್ ಇಷ್ಟು ಹತ್ರಕ್ಕೆ ಬಂದು ಕೂತಾರಂದ್ರೆ ಅವ್ರು ದುಡಿಲಾರ ಬಂದು ಕೂತ್ರೇನು? ದುಡಿಲಾರ ಬಂದು ಕೂತ್ರು ಕೇಳ್ರಿ ಅವ್ರಿಗೆ. ಆಮೇಲೆ ಫಂಕ್ಷನ್ ಮುಗಿದ್ಮೇಲೆ ಮೇಡಮ್ ಏನ್ ಮಾಡಿ ನೀವು ಅಲ್ಲಿ ಬಂದ್ರಿ ಅಂತ ಹೇಳ್ತಾರ ಅವ್ರ ಕತೆ. ಆ ಕಾಯಕ ಪ್ರವೃತ್ತಿಯನ್ನ ರೂಢಿಸ್ಕೊಳ್ಳೋದನ್ನ ನಾವು ಗುರುತಿಸ್ಕೋಬೇಕು, ಅದನ್ನ ಕಲ್ತ್ಕೊಳ್ಬೇಕು, ಅರಿತ್ಕೊಳ್ಬೇಕು. ಹಾಗೆಲ್ಲ ನೀವು ರೂಢಿಸ್ಕೊಳ್ತೀರಿ ಅಂತ ನನ್ನ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಳಗಾವಿ ಸಹಾಯಕ ನಿರ್ದೇಶಕಿ ವಿದ್ಯಾವತಿ HB ಮಾತನಾಡಿ, ಡಾಕ್ಟರ್ ಅಂಬೇಡ್ಕರ್ ಅವರ ಓದು ಕಾರ್ಯಕ್ರಮ ಕಾಲೇಜುಗಳಲ್ಲಿ ಆಯೋಜಿಸಿ ಯುವ ಜನರಿಗೆ ಬಾಬಾ ಸಾಹೇಬರ ತತ್ವ, ಆದರ್ಶ, ಶಿಕ್ಷಣದ ಮಹತ್ವ ಕುರಿತು ಯುವ ಜನರಲ್ಲಿ ಬೆಳಕು ಚೆಲ್ಲುವ ಕಾರ್ಯಕ್ರಮವಾಗಿದ್ದು ಇದರ ಸದುಪಯೋಗ ಯುವ ಜನರು ಪಡೆದುಕೊಳ್ಳಬೇಕೆಂದರು. ಯಾವ ಕಾರಣಕ್ಕೂ ನಾವು ಹಿಂದೆ ಬೀಳಕ್ಕೆ ಸಾಧ್ಯವೇ ಇಲ್ಲ. ಅಷ್ಟೊಂದು ಮಹತ್ವಪೂರ್ಣವಾದಂತಹ ಯೋಜನೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಓದು ಅನ್ನುವಂಥ ಕಾರ್ಯಕ್ರಮ. ನನಗೆ ಕೆಳಗಿಂದ ಮೇಲ್ಗಡೆ ಬರುವಾಗ ಅನಿಸ್ತು, ಎಷ್ಟು ಇದೆಯಪ್ಪ ಇದು, ಬಹಳಷ್ಟು ಎತ್ತರ ಇದೆಯಲ್ಲ ಅಂತೇಳಿ. ಕೆಳಗಿಂದ ಮೇಲೆ ಬರುವಾಗ ನನಗೆ ತ್ರಾಸ ಅನಿಸ್ತು, ಆದ್ರೆ ಮೇಲೆ ಬಂದ್ಮೇಲೆ ನನಗೆ ತ್ರಾಸ ಅನಿಸ್ಲಿಲ್ಲ. ಯಾಕಪ್ಪ ಅಂತಂದ್ರೆ, ನಿಮ್ಮ ಮಹಾವಿದ್ಯಾಲಯ ಏನಿದೆ ಅಲ್ಲ, ಬಹಳಷ್ಟು ಸುಂದರವಾದಂತಹ ವಾತಾವರಣದಲ್ಲಿ ನಿಮ್ಮ ಮಹಾವಿದ್ಯಾಲಯ ಇದೆ. ನಿಮ್ಮ ಜೀವನವೂ ಅದೇ ರೀತಿ ಇದೆ. ಈ ಒಂದು ಶಿಕ್ಷಣ ವಿದ್ಯಾಲಯದಲ್ಲಿ ನೀವು ತ್ರಾಸ ಪಟ್ಟಾದ್ರೂ ಪರವಾಗಿಲ್ಲ, ಅಭ್ಯಾಸ ಮಾಡಿದೆ ಅಂತಂದ್ರೆ ಖಂಡಿತವಾಗ ಏನಿದೆಯಪ್ಪ ಅಂದ್ರೆ ಯಶಸ್ಸು, ನಿಮ್ಮನ್ನ ಕಟ್ಟಿಟ್ಟ ಬುದ್ಧಿಯಾಗಿದೆ. ಇಲ್ಲಿ ನಾವು ಕಲಿಯುವಂಥದ್ದು ಬಹಳ ಇದೆ, ಕಲಿಸುವಂಥದ್ದು ಆಮೇಲೆ ಇದೆ. ಯಾಕಪ್ಪ ಅಂದ್ರೆ ನೀವೆಲ್ಲರೂ ಭಾವಿ ಶಿಕ್ಷಕರು, ಭಾವಿ ಶಿಕ್ಷಕರು ಅರ್ಥ ಮಾಡ್ಕೊಳ್ಬೇಕು. ನಾವು ಕರ್ನಾಟಕ ಸರ್ಕಾರ ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಬಹಳಷ್ಟು ಮಹನೀಯರ ಜಯಂತಿಗಳನ್ನು ಆಚರಣೆ ಮಾಡ್ತೇವೆ. ಅದರ ಕನಕದಾಸರು ಬಂದರು, ಭಗೀರಥರು ಬಂದರು,
ಬ್ರಹ್ಮಶ್ರೀ ನಾರಾಯಣ ಗುರುಗಳು ಬಂದರು, ಶಂಕರಾಚಾರ್ಯರು ಬಂದರು, ಅಂಬೇಡ್ಕರ್ ಅವರು ಬಂದರು, ಗಾಂಧೀಜಿಯವರು ಬಂದರು, ಹತ್ತು ಹಲವಾರು ಮಹನೀಯರ ಕನಿಷ್ಠ ಏನಿಲ್ಲ ಅಂದ್ರೂ ಒಂದು 25-30 ಮಹನೀಯರ ಜಯಂತಿಗಳನ್ನು ನಾವು ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಯಾಕೆ ಈ ಮಹನೀಯರ ಜಯಂತಿಗಳನ್ನು ಆಚರಣೆಯನ್ನು ಮಾಡ್ತಾ ಇದ್ದೀವಿ ಅನ್ನೋದನ್ನು ನಾವು ಮೊದಲು ತಿಳ್ಕೋಬೇಕು. ಯಾಕೆ ಆಚರಣೆಯನ್ನು ಮಾಡ್ತಾ ಇದ್ದೀವಿ? ಅವರ ಹುಟ್ಟಿಗೆ ಒಂದು ಅರ್ಥವಿದೆ, ಅವರ ಸಾಧನೆಗೆ ಒಂದು ಅರ್ಥವಿದೆ. ಹಾಗಾದರೆ ನಮ್ಮ ಹುಟ್ಟು ನಮ್ಮ ಸಾಧನೆ ಯಾವ ಹಂತದಲ್ಲಿದೆ? ಈ ಜಗತ್ತು ಸಂವಿಧಾನ ಶಿಲ್ಪಿಗಳಾದಂತಹ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರನ್ನು ಇವತ್ತು ಜಗತ್ತೇ ಪೂಜ್ಯನೀಯವಾಗಿ ಸ್ಥಾನದಲ್ಲಿ ಇಟ್ಟಿದೆ, ಜಗತ್ತೇ ಪೂಜಿಸ್ತಾ ಇದೆ. ಇದು ತಮಗೆ ಗೊತ್ತಿರುವಂತಹ ಸಂಗತಿ ತಾನೆ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಇಷ್ಟೊಂದು ರೀತಿಯಾದಂತಹ ಸ್ವಾತಂತ್ರ್ಯವನ್ನ ಕೊಟ್ಟಿದ್ದೆ. ಇದ್ರೆ ನಾನು ಇಷ್ಟೊಂದು ಎತ್ತರವಾದಂತಹ ಮೆಟ್ಟಿಲುಗಳನ್ನು ಹತ್ತಿ ಬಂದು ನಾನು ಇಲ್ಲಿ ನಿಂತು ಭಾಷಣ ಮಾಡ್ತಾ ಇರಲಿಲ್ಲ. ನೀವ್ಯಾರು ಕೂತು ಇಷ್ಟೊಂದು ಸ್ವತಂತ್ರವಾಗಿ ಕೂತು ಅಭ್ಯಾಸವನ್ನ ಮಾಡಿ ಇಲ್ಲಿ ತನಕ ನೀವು ಬರ್ತಿರಲಿಲ್ಲ. ನಾವೆಲ್ಲರೂ ಈ ಹಂತದಲ್ಲಿ ಬಂದು ಅಭ್ಯಾಸವನ್ನ ಮಾಡಿ ನಿಂತಿದ್ದೇವಪ್ಪ ಅನ್ನೋದಕ್ಕೆ ಮೂಲ ಕಾರ್ಯಕರ್ತರು ಬಾಬಾ ಸಾಹೇಬ್ ಅಂಬೇಡ್ಕರ್. ಅವರ ಹುಟ್ಟಿನಿಂದ ಅವರ ಸಾಧನೆಯಿಂದ ಅವರ ಹುಟ್ಟನ್ನು ಗುರುತಿಸಿ ಏನ್ ಮಾಡ್ತಾ ಇದೆಯಪ್ಪ ಅಂತಂದ್ರೆ ಜಗತ್ತು ಪೂಜೆ ಮಾಡ್ತಾ ಇದೆ ಅವರನ್ನ. ನೋಡ್ರಿ, ಅಂಬೇಡ್ಕರ್ ಅವ್ರು ಯಾವಾಗ ಹುಟ್ಟಿದ್ರು ಆ ಜಯಂತಿಗಳನ್ನ ಆಚರಣೆಯನ್ನ ಮಾಡ್ತಾ ಇದ್ದೀವಿ. ಅವ್ರು ಯಾವಾಗ ಮರಣ ಹೊಂದಿದ್ರು ಅದನ್ನು ಕೂಡ ನಾವೇನ್ ಮಾಡ್ತಾ ಇದೀವಪ್ಪ ಅಂತಂದ್ರೆ ಪೂಜೆಯನ್ನ ಮಾಡ್ತಾ ಇದ್ದೀವಿ. ಕಾರಣ ಇಷ್ಟೇ, ಅವರ ಪ್ರತಿ ಹೆಜ್ಜೆಗಳು ಏನಾಗಿರ್ಲಿಲ್ಲಪ್ಪ ಅಂದ್ರೆ ಹೂವಿನ ಹಾಸಿಗೆಗಳು ಅವರ ಜೀವನ ಇರಲಿಲ್ಲ. ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ಕೂಡ ಏನಿತ್ತಪ್ಪ ಅಂತಂದ್ರೆ ನೋವಿತ್ತು. ಹಂಗಂತ ಅವರು ಛಲವನ್ನು ಏನಾದ್ರು ಬಿಟ್ರೇನು? ಹಂಗಂದ್ರೆ ಅವ್ರು ಯಾರು? ಛಲಗಾರರು, ಹೋರಾಟಗಾರರು. ಈ ಸಮಾಜದಲ್ಲಿ ಇರುವಂತಹ ಅಸ್ಪೃಶ್ಯತೆಯನ್ನ ಅಷ್ಟೇ ಹೋರಾಟ ಮಾಡಿ ಅವರು ತೊಲಗಿಸ್ಲಿಲ್ಲ. ಈ ಸಮಾಜದಲ್ಲಿ ಸಮಾನತೆಯನ್ನ ತರಲಿಕ್ಕೆ ಅವರು ಹೋರಾಟವನ್ನ ಮಾಡಿದ್ರು. ಎಲ್ಲರಿಗೂ ತಮ್ಮದೇ ಆದಂತಹ ಹಕ್ಕುಗಳನ್ನ ಕೊಡಿಸ್ಲಿಕ್ಕೆ ಹೋರಾಟವನ್ನ ಮಾಡಿದಂಥವ್ರು. ಈ ಸಮಾಜ ಸ್ವಸ್ಥವಾಗಿ ಇವತ್ತು ಇದೆಯಪ್ಪ ಅನ್ನೋದಕ್ಕೆ ಕಾರಣೀಕರ್ತರು ಬಾಬಾ ಸಾಹೇಬ್ ಅಂಬೇಡ್ಕರ್. ದೇವಸ್ಥಾನಗಳಲ್ಲಿ, ಚರ್ಚ್ಗಳಲ್ಲಿ, ಮಸೀದಿಗಳಲ್ಲಿ ಪೂಜೆ ಮಾಡಲಿಕ್ಕೆ ಸ್ಥಾನ ಸಿಕ್ಕಿಲ್ಲ ಇರಬಹುದು, ಆದ್ರೆ ಈ ರಾಷ್ಟ್ರವನ್ನ ಆಡಳಿತವನ್ನ ಮಾಡಲಿಕ್ಕೆ ನಮಗೆ ಸ್ಥಾನವನ್ನು ಕೊಟ್ಟಂತವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್. ಒಬ್ಬ ಜಿಲ್ಲಾಧಿಕಾರಿಯಾಗಿ ಕೆಲಸವನ್ನು ಮಾಡಲಿಕ್ಕೆ, ಒಬ್ಬ ಮಹಿಳೆಯಾಗಿ, ಮಂತ್ರಿಯಾಗಿ ಬಹಳಷ್ಟು ರಂಗಗಳಲ್ಲಿ ನಮಗೆ ಕೆಲಸವನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್. ಕೇವಲ ಮಹಿಳೆಯರಿಗೆ ಅಷ್ಟೇ ಅಂತಲ್ಲ, ಪುರುಷರಿಗೂ ಹೆಣ್ಣು ಮಕ್ಕಳಿಗೂ ಕೂಡ ಹೆಣ್ಣು ಮಕ್ಕಳನ್ನು ಏನಾಗಿತ್ತು, ಕಡೆಗಣಿಸಲಾಗಿತ್ತು. ಆದರೆ ಆ ಹೆಣ್ಣು ಮಕ್ಕಳಲ್ಲಿ ಇರುವಂತಹ ಪ್ರತಿಭೆಯನ್ನು ಗುರುತಿಸಿ ಅವ್ರಿಗೂ ಕೂಡ ಒಂದು ಅವಕಾಶ ಇರಬೇಕು ಅನ್ನುವಂಥ ಸ್ಥಾನಮಾನ ಕೊಟ್ಟಂಥವ್ರು ಯಾರಪ್ಪ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಹೀಗೆ ಅವರ ಬದುಕು ನೋಡಿದ್ರೆ ಕೇಳಿರುವ ಒಂದು ರೀತಿಯಾದಂತಹ ರೋಮಾಂಚನ, ಅವರ್ಣನೀಯವಾದಂತಹ ಬದುಕು ಅವ್ರದ್ದಾಗಿತ್ತು. ಆದ್ರೆ ಅವರ್ಣನೀಯ ಅನ್ನಿಸಿಕೊಳ್ಳೋಕ್ಕಿಂತ ಪೂರ್ವದಲ್ಲಿ ಅವ್ರು ಏನಾಗಿದ್ರಪ್ಪ ಅಂತಂದ್ರೆ ಬಹಳಷ್ಟು ಶ್ರಮ ವಹಿಸಿದ್ರು, ಹೋರಾಟವನ್ನ ಮಾಡಿದ್ರು, ಅತ್ಯಂತ ಕಷ್ಟದಾಯಕವಾದಂತಹ ದಿನಗಳನ್ನ ಕಳೆದು ಸಾಧನೆ ಅನ್ನುವಂತಹ ಜೀವನಕ್ಕೆ ಅವರ ಜೀವನವನ್ನ ತಂದಿಟ್ಟು. ಹೀಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇವಲ ಓದು ಅಷ್ಟೇ ಅಲ್ಲ, ಅವ್ರನ್ನ ಅರ್ಥ ಮಾಡಿಕೊಳ್ಳುವಂಥದ್ದು ಅಷ್ಟೇ ಅಲ್ಲ, ಅವ್ರನ್ನ ಅನುಕರಣೆಯನ್ನು ಮಾಡುವಂಥದ್ದು ಬಹಳಷ್ಟಿದೆ. ನಮ್ಗೆಲ್ಲರಿಗೂ ತಿಳಿದಿರುವಂತೆ ಕಾರ್ಯಕ್ರಮದ ಅಂಗವಾಗಿ ಕಾಲೇಜು ವಿದ್ಯಾರ್ಥಿಗಳಿಗೆ ಗಾಯನ, ರಸಪ್ರಶ್ನೆ, ಭಾಷಣ ಸ್ಪರ್ಧೆ ಆಯೋಜಿಸಿ ವಿಜೇತರಿಗೆ ಅಂಬೇಡ್ಕರರ ಪುಸ್ತಕಗಳನ್ನು ಹಾಗೂ ಪ್ರಮಾಣ ಪತ್ರ ನೀಡಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಭರತ್ ಕಲಾಚಂದ್ರ, ರಾಕೇಶ್ ಮುಂಗರ್ವಾಡಿ ಉಪಸ್ಥಿತರಿದ್ದರು. ಸುಪ್ರೀಂ ಜಮಾದಾರ್ ಸ್ವಾಗತಿಸಿದರು. ವಿಕಾಸ್ ಕಾಂಬ್ಳೆ ಕಾರ್ಯಕ್ರಮ ನಿರೂಪಿಸಿದರು. ಶ್ರದ್ಧಾ ಮುಂಗಾಜಿ ವಂದಿಸಿದರು.